ಇವತ್ತೇನು ನಮ್ಮ ಸುಹೇಲ್ ದಿಲ್ನವಾಜ್ರವರು ಬಂದಿದ್ದಾರೋ ಅವರಿಗೆ ಪಕ್ಷದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರಿಗೆ ನಾನು ಸ್ವಾಗತ. ನಮ್ಮ ರಾಜ್ಯದ ರಾಜ್ಯದ ಮೈನಾರಿಟಿ ಘಟಕದ ಅಧ್ಯಕ್ಷರಾದಂಥ ಖಾನ್ ಸಾಹೇಬರು ಮತ್ತು ನಮ್ಮ ಶಫೀವುಲ್ಲಾ ಸಾಹೇಬರು ಹಿರಿಯ ಉಪಾಧ್ಯಕ್ಷರು ಮತ್ತು ಬೆಂಗಳೂರಿನ ಘಟಕದ ಇಬ್ಬರು ಅಧ್ಯಕ್ಷರು ಸುಹೇಲ್ರವರು ಮತ್ತು ಸಲೀಮ್ರವರು ಅವರು ಸಮ್ಮುಖದಲ್ಲಿ ಏನಿದೆ ಅಂದರೆ ಇವತ್ತು ಆಗಿದೆ. ಇನ್ನು ಸುಹೇಲ್ ನವಾಜ್ರವರಿಗೆ ಅವ್ರಿಗೂ ಕೂಡ ಒಂದು ಜವಾಬ್ದಾರಿಯನ್ನು ಕೊಡ್ತೇವೆ. ಇವತ್ತು ಆ ಭಾಗದಲ್ಲೇ ಪಕ್ಷವನ್ನು ಸಂಘಟನೆ ಮಾಡಲಿ ಅಂತೇಳಿ ನಾನು ಬಹಳ ಧನ್ಯವಾದಗಳು. ನಮ್ಮ ಹಿರಿಯ ನಾಯಕರು ನಮ್ಮ ಸಿ ಎಂ ಇಬ್ರಾಹಿಂ ಸಾಹೇಬರು ಕರ್ನಾಟಕದಲ್ಲಿ ಒಂದು ಕಿರಣ್ ಒಂದು ಲಕ್ಷ ತಗೊಂಡು ಬಂದಿದ್ದಾರೆ. ಈ ರಾಜ್ಯಕ್ಕೆ ಒಳ್ಳೆಯ ಸರ್ಕಾರ ಬೇಕು. ನಮ್ಮ ಜಿಲ್ಲೆ ಕರ್ನಾಟಕದಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಕೋಲಾರ ಮತ್ತು ಚಿಕ್ಕಬಳ್ಳಾರ ಆಗಿಬಿಟ್ಟಿದ್ದಕ್ಕೆ ಅವ್ರ ಗಮನ ಕೊಟ್ಟು ನಮ್ಮ ಕರೆದು ಈ ಒಂದು ಹೊಸ ಕರ್ನಾಟಕ ಕಟ್ಟಣ ಬರೋ ಸರ್ಕಾರದಲ್ಲಿ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಚೀಫ್ ಮುಖ್ಯಮಂತ್ರಿ ಮಾಡಬೇಕಂತ ಅದು ಶಕ್ತಿ ಮೀರಿ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಮಾತು ಕೊಡ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷರಿಗೆ ಒಂದು ಭರೋಸೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಿನ ಮಾನ್ಯ ಶ್ರೀ ಕುಮಾರಸ್ವಾಮೀಜಿ ಮುಖ್ಯಮಂತ್ರಿ ಆಗೋವರೆಗೂ ನಾವು ಮನೆ ಮಠ ಮಕ್ಕಳೆಲ್ಲ ಬಿಟ್ಟು ತ್ಯಾಗ ಮಾಡಿ ಇವ್ರ ಜೊತೆಗಿರ್ತೀವಿ ಅಂತ.